ಶಾಂತಿಯುತವಾಗಿ ಮೊದಲ ಹಂತದ ಮತದಾನ ನಡೆದಿದೆ. ನಿನ್ನೆ ರಾಜ್ಯದ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಬಹುತೇಕವಾಗಿ ಅಲ್ಲಲ್ಲಿ ಒಂದಿಷ್ಟು ಮತಯಂತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆಗಳಾಗಿದ್ದು ಬಿಟ್ರೆ ಬಹುತೇಕವಾಗಿ ಶಾಂತಿಯುತವಾಗಿ ಈ ಮೊದಲ ಹಂತದ ರಾಜ್ಯದ ಮತದಾನ ನಡೆದಿದೆ. 14 ಕ್ಷೇತ್ರಗಳ ಮೊದಲ ಹಂತದಲ್ಲಿ 69.23% ಮತದಾನ ಆಗಿದೆ. ಇನ್ನು ಜಾಸ್ತಿ ಆಗಬೇಕು ಅನ್ನುವಂತ ನಿರೀಕ್ಷೆ ಇತ್ತು. ಶಾಂತಿಯುತವಾಗಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಜೂನ್ 4 ನಿರ್ಧಾರ ಆಗುತ್ತೆ ಅಭ್ಯರ್ಥಿಗಳ ಭವಿಷ್ಯ. 14 ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ 69.23% ಮತದಾನ ಆಗಿದೆ. ಇವಿಎಂನಲ್ಲಿ ಈಗ ಈ ಅಭ್ಯರ್ಥಿಗಳ ಭವಿಷ್ಯ ಭದ್ರ ಆಗಿದೆ. ಸ್ಟ್ರಾಂಗ್ ರೂಮ್ನ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಜೂನ್ 4 ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಿದ್ದಾರೆ ಈಗ ಮತಪೆಟ್ಟಿಗೆಗಳನ್ನು, ಇವಿಎಂ ಮೆಷಿನ್ಗಳನ್ನು. ಅದರ ಸುತ್ತ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ವಹಿಸಲಾಗಿದೆ. ಸ್ಟ್ರಾಂಗ್ ರೂಮ್ಗೆ ಎಲ್ಲ ಮತಪೆಟ್ಟಿಗೆಗಳು, ಇವಿಎಂ ಮೆಷಿನ್ಗಳು ಎಲ್ಲವೂ ಕೂಡ ಈಗ ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಆಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ ಮತ್ತು ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಮೊದಲನೇದಾಗಿ ಸ್ಟ್ರಾಂಗ್ ರೂಮ್ಗೆ ಈಗ ಮತಪೆಟ್ಟಿಗೆಗಳು ಶಿಫ್ಟ್ ಆಗಿದೆ, ಯಾವ ರೀತಿ ಭದ್ರತೆಯನ್ನ ವಹಿಸಲಾಗಿದೆ, ಏನೇನು ಡೀಟೇಲ್ಸ್ ಇದೆ? ಯಶಸ್ವಿನಿ, ನಿನ್ನೆ ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ಮೊದಲನೇ ಹಂತದಲ್ಲಿ ಮುಕ್ತಾಯಗೊಂಡಿರುವಂತಹದ್ದು, ಅಂದ್ರೆ ಮತದಾನ ಆದ ಬಳಿಕ ಮತದಾನ ಆಗುವವರಿಗೂ ಎಷ್ಟು ಸೇಫ್ಟಿಯನ್ನು ವಹಿಸ್ತಾರೋ, ಮತದಾನ ಆದ್ಮೇಲೆ ಕೂಡ ಅಷ್ಟೇ ಬಿಗಿ ಬಂದೋಬಸ್ತನ್ನು ವಹಿಸಬೇಕಾಗತ್ತೆ. ಯಾಕಂದ್ರೆ ಮತವನ್ನು ಹಾಕಿರುವಂತಹ ಇವಿಎಂ ಮಿಷಿನ್ಗಳಾಗಿರ್ಬೋದು, ಇವಿಎಂ ಮಿಷಿನ್ಗಳನ್ನ ತುಂಬಾ ಸೇಫ್ ಆಗಿ ಇಡಬೇಕಾಗತ್ತೆ. ಸದ್ಯ ನಾನೀಗ ಬೆಂಗಳೂರಿನ ಸೆಂತ್ ಜೋಸೆಫ್ ಕೇಂದ್ರದಲ್ಲಿದ್ದೀನಿ. ಇಲ್ಲಿ ಈ ಒಂದು ಸ್ಟ್ರಾಂಗ್ ರೂಮ್ಗೆ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಸ್ಟ್ರಾಂಗ್ ರೂಮ್ ಅಂದ ತಕ್ಷಣ ಇವಿಎಂ ಮಿಷಿನ್ಗಳ ಬಿಗಿ ಬಂದೋಬಸ್ತ್ ಅಷ್ಟೇ ಇರಬೇಕಾಗತ್ತೆ. ಒಂದು ಕಡೆಯಲ್ಲಿ ಪೊಲೀಸರು ಕೂಡ ನಿದ್ದೆ ಇಲ್ಲದೆ ಈ ಒಂದು ಕಂಗಾವಲನ್ನು ಇಟ್ಟಿರುವಂಥದ್ದು, ಅಂದರೆ ಸರ್ಪಗಾವಲು ಅಂತಲೇ ಹೇಳ್ಬೋದು. ಯಾಕಂದರೆ ಇವಿಎಂ ಮಿಷಿನ್ಗಳನ್ನು ಇಡುವಂತಹ ಸ್ಥಳಗಳಲ್ಲಿ ಏನು ಸ್ಟ್ರಾಂಗ್ ರೂಮ್ಗಳಿದ್ದಾವೆ, ಅದು ಯಾವುದೇ ರೀತಿ ಅವಘಡಗಳು ಸಂಭವಿಸದಂತೆ ತುಂಬ ಜಾಗ್ರತೆಯಿಂದ ಕಾತ್ಕೊಳ್ಬೇಕಾಗತ್ತೆ. ಯಾಕಂದರೆ ಒಂದಷ್ಟು ಗಲಾಟೆ ಗದ್ದಲಗಳು ಆಗೋದುಂಟು, ಇನ್ನೂ ಕೆಲವು ಕಿಡಿಗೇಡಿಗಳು ಕೂಡ ಇದೇ ರೀತಿ ಬೇಕು ಬೇಕು ಅಂತಲೇ ಬಂದು ಗಲಾಟೆ ಮಾಡೋದಾಗಿರ್ಬೋದು ಅಥವಾ ಇವಿಎಂ ಮಿಷಿನ್ಗಳಿಗೆ ಹಾನಿ ಮಾಡೋದಾಗಿರ್ಬೋದು ಎಲ್ಲವನ್ನ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಈ ಒಂದು ಸೆಂತ್ ಜೋಸೆಫ್ ಕಾಲೇಜ್ನಲ್ಲಿ ಬೆಂಗಳೂರು ಉತ್ತರದ ಒಂದು 195 ಮತಗಟ್ಟೆಗಳಿಂದ ಆಗಮಿಸಿದಂತಹ ಯಂತ್ರಗಳನ್ನು ಈ ಒಂದು ಇವಿಎಂ ಮಿಷಿನ್ಗಳನ್ನು ಇಲ್ಲಿ ಇಟ್ಟಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ. ನಿನ್ನೆಯಿಂದ ಕೂಡ ಅಂದರೆ ಏನು BMTC ಬಸ್ಗಳಲ್ಲಿ ಅಥವಾ ಏನು ಅಧಿಕಾರಿಗಳ ವಾಹನಗಳಲ್ಲಿ ಏನು ಒಂದು ಇವಿಎಂ ಮಿಷಿನ್ಗಳು ಬಂದವು, ಎಲ್ಲವನ್ನು ಕೂಡ ಇಲ್ಲಿ ತುಂಬ ಸೇಫ್ ಆಗಿ ಇಟ್ಟಿರುವಂಥದ್ದು, ಜೊತೆಗೆ ಅಂದರೆ ಅಷ್ಟೇ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜೂನ್ 4 ಈ ಒಂದು ಅಭ್ಯರ್ಥಿಗಳ ಹಣೆಬರ ಹೊರಬರುತ್ತೆ. ಯಾಕಂದರೆ ಈಗಾಗಲೇ ಒಂದು ಹಂತದ ಮೊದಲನೇ ಹಂತದ ಚುನಾವಣೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಅದರಲ್ಲೂ ಕೂಡ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಒಂದಷ್ಟು ಅಂದರೆ ನಿರೀಕ್ಷೆಗಳು ಹೆಚ್ಚೇ ಇದ್ವು. ಈ ಬಾರಿ ಮತದಾನದ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು, ಆದರೂ ಕೂಡ ಮತದಾನ ಪ್ರಭುಗಳು ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾರೆ. ಈ ಬಾರಿ ಕೂಡ ಶೇಕಡ 60% ಮಾತ್ರ ಮತದಾನ ಆಗಿರುವಂಥದ್ದು, ಅಂದರೆ ಎಲ್ಲೋ ಒಂದು ಕಡೆ ಯಾಕೆ ನಾವು ದೇಶದ ನಾಯಕರನ್ನ ಆಯ್ಕೆ ಮಾಡಬೇಕು, ಯಾಕೆ ನಾವು ಓಟ್ ಹಾಕಬೇಕು ಅನ್ನೋದನ್ನೇ ಜನ ಇತ್ತೀಚೆಗೆ ಮರಿತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಮೊದಲನೇ ಹಂತದ ಚುನಾವಣೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಅಶ್ವಿನಿ, ಇನ್ನು ಎರಡನೇ ಹಂತದ ಚುನಾವಣೆ ಆಗಬೇಕಾಗಿದೆ. ಜೊತೆಗೆ ಚುನಾವಣೆ ಆಗೋದು ಎಷ್ಟು ಮುಖ್ಯ ಅನ್ನೋ ರಿಸಲ್ಟ್ ಕೂಡ ಹೊರಬೀಳೋದು ಅಷ್ಟೇ ಮುಖ್ಯ ಆಗುತ್ತೆ. ಜನ ಯಾರ ಕೈ ಹಿಡಿತಾರೆ, ಯಾರನ್ನ ಪ್ರಧಾನಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಸ್ಟ್ರಾಂಗ್ ರೂಮ್ಗಳಲ್ಲಿ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಏರ್ಪಾಡು ಮಾಡಿರುವಂಥದ್ದು, ಜೊತೆಗೆ ಇನ್ನೊಂದು ಕಡೆಯಲ್ಲಿ ನೋಡೋದಾದ್ರೆ ಅಶ್ವಿನಿ, ಸ್ಟ್ರಾಂಗ್ ರೂಮ್ಗಳನ್ನು ಅಂದರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಫೆಸಿಲಿಟೀಸ್ಗಳನ್ನು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಓಟ್ ಹಾಕಿದಂತಹ ಇವಿಎಂ ಮಿಷಿನ್ಗಳಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು, ಜೊತೆಗೆ ಒಂದಷ್ಟು ಹವಾಮಾನದ ವೈಪರೀತ್ಯ ಕೂಡ ಅಷ್ಟೇ ಇರಬೇಕಾಗತ್ತೆ. ಅಂದರೆ ಬಿಸಿಲು ಬೀಳೋದಾಗಿರ್ಬೋದು ಅಥವಾ ತುಂಬ ಕೋಲ್ಡಲ್ಲಿ ಇರೋವಂಥದ್ದಾಗಿರ್ಬೋದು, ಯಾವುದು ಕೂಡ ಅಂದರೆ ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ಕಾಳಜಿಯನ್ನು ಕೂಡ ವಹಿಸಬೇಕಾಗತ್ತೆ. ಈಗಾಗಲೇ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಅದರ ಹತ್ರ ಗಮನವನ್ನು ಹರಿಸ್ತಾ ಇರುವಂಥದ್ದು, ಜೊತೆಗೆ ಸ್ಟ್ರಾಂಗ್ ರೂಮ್ಗಳು
ಕಡೆಗೆ ಯಾರನ್ನು ಕೂಡ ಬಿಡುವಂತಹ ಒಳಗೆ ಗೇಟ್ ಇಂದ ಒಳಗೆ ಬಿಡ್ತಾ ಇಲ್ಲ. ಯಾಕಂದ್ರೆ ಎಲ್ಲಾದ್ರೂ ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ ಅಥವಾ ಏನಾದ್ರೂ ಈಗ ಈ ಕಳೆದ ಬಾರಿ ಕೂಡ ಈ ಬಾರಿ ಕೂಡ ಅಂದ್ರೆ ಕೆಲವೊಂದು ಒಂದಷ್ಟು ಕಡೆಯಲ್ಲಿ ಇವಿಎಂ ಮಿಷಿನ್ಗಳಿಗೆ ಹಾನಿಯಾಗಿತ್ತು. ಯಾಕಂದ್ರೆ ಅಷ್ಟು ಜನ ವೋಟ್ ಹಾಕಿದ್ದು ವೇಸ್ಟ್ ಆಗಿರುತ್ತೆ. ಜೊತೆಗೆ ಈಗಾಗಲೇ ಅಂದ್ರೆ ಸ್ಟ್ರಾಂಗ್ ರೂಮ್ಗಳಲ್ಲಿ ಬಿಗಿ ಬಂದೋಬಸ್ತ್ ಇದೆ ಅಶ್ವಿನಿ, ಕಾದ್ ನೋಡ್ಬೇಕಾಗಿದೆ ಜೂನ್ 4ರವರೆಗೂ ಕೂಡ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ. ಓಕೆ ವರ್ಷಿತಾ, ಇನ್ನು ಮೌಂಟ್ ಕಾರ್ಮೆಲ್ ಸ್ಕೂಲ್ ನಿಂದ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಮೌಂಟ್ ಕಾರ್ಮೆಲ್ ಸುತ್ತಮುತ್ತ ಭದ್ರತೆ ಹೇಗಿದೆ, ಇವಿಎಂ ಮಿಷಿನ್ಗಳು ಸ್ಟ್ರಾಂಗ್ ರೂಮ್ ಸೇರಿದೆ, ಒಟ್ಟಾರೆಯಾಗಿ ಏನೇನು ಡೀಟೇಲ್ಸ್ ಇದೆ? ಲೋಕಸಭಾ ಚುನಾವಣೆಯ ಮೊದಲ ಹಂತದ ಏನು ಒಂದು ಚುನಾವಣೆ ಮುಕ್ತಾಯವಾಗಿರುವಂಥದ್ದು ಈಗಾಗಲೇ ನಿನ್ನೆ ರಾತ್ರಿ ಅಂದರೆ ಕಳೆದ 2 ಗಂಟೆಯಿಂದ ಈಗಾಗಲೇ ಮೌಂಟ್ ಕಾರ್ಮಲ್ ಕಾಲೇಜ್ ಅಂದರೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂಥ ಏನು ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಏನು ಸೆಂಟ್ರಲ್ ಭಾಗದಲ್ಲಿರುವಂಥ ಏನು ಶಿವಾಜಿನಗರ ಮತ್ತು ಮಹಾದೇವಪುರ ಸೇರಿದಂತೆ ಏನು ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿಂದ ಬಂದಿರುವಂಥ ಮತಪೆಟ್ಟಿಗೆಗಳು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಏನು ಬೇರೆ ಬೇರೆ ಮಹಾದೇವಪುರ ಸೇರಿದಂತೆ ಏನು ಒಟ್ಟು 8 ಕಡೆಯಿಂದ ಈಗಾಗಲೇ ಮತಪೆಟ್ಟಿಗೆಗಳು ಬಂದಿರುವಂಥದ್ದು ಅಂದರೆ ಪ್ರಮುಖವಾಗಿ ಸೆಂಟ್ರಲ್ ಡಿವಿಜನ್ಗೆ ಸಂಬಂಧಪಟ್ಟಂಥ ಶಾಂತಿನಗರ ಆಗಿರ್ಬೋದು, ಶಿವಾಜಿನಗರ ಆಗಿರ್ಬೋದು, ಮತ್ತು ಸಿ ವಿ ರಾಮನ್ ನಗರ, ಗಾಂಧಿನಗರ, ಚಾಮರಾಜಪೇಟೆ, ಸರ್ವಜ್ಞನಗರ, ಮಹಾದೇವಪುರ, ರಾಜಾಜಿನಗರ ಸೇರಿದಂತೆ ಒಟ್ಟು 8 ಒಂದು ಕ್ಷೇತ್ರಗಳಿಂದ ಈಗಾಗಲೇ ಮತಪೆಟ್ಟಿಗೆಗಳು ಬಂದಿರುವಂಥದ್ದು ಈಗಾಗಲೇ ನೀವು ಬಂದೋಬಸ್ತ್ ಅಂದರೆ ಡಿವಿಜನಲ್ಲಿರುವಂಥ ಏನು ಒಂದು ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ವಸಂತನಗರದ ಒಂದು ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಈಗಾಗಲೇ ಒಂದು ಪೊಲೀಸ್ ಬಂದೋಬಸ್ತ್ ಮತ್ತು ಈಗಾಗಲೇ ಯಾವುದೇ ರೀತಿ ಕೂಡ ಅಂದರೆ ಜೂನ್ 4ರವರೆಗೂ ಏನು ಒಂದು ಫಲಿತಾಂಶದವರೆಗೂ ಏನು ಎಲ್ಲ ಕೈಗೊಳ್ಳುವಂಥ ಕೆಲಸ ಕೂಡ ಈಗಾಗಲೇ ಏನು ಚುನಾವಣೆ ಇಲಾಖೆ ಮಾಡ್ತಿರುವಂಥದ್ದು ಈಗಾಗಲೇ ನೋಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಶಿವಾಜಿನಗರದ ಒಂದು 162 ಸ್ಟ್ರಾಂಗ್ ರೂಮ್ನಲ್ಲಿ ಈಗಾಗಲೇ ಏನು ಮತಪೆಟ್ಟಿಗೆಗಳನ್ನು ಕೂಡ ಇಡಿಸಲಾಗಿರುವಂಥದ್ದು ಅಂದರೆ ಈಗಾಗಲೇ ಭದ್ರತೆಗಾಗಿ CRPF ಆಗಿರ್ಬೋದು ಮತ್ತು CIR ಆಗಿರ್ಬೋದು ಮತ್ತು ಏನು KSRP ಸೇರಿದಂತೆ ಸ್ಥಳೀಯ ಪೊಲೀಸರ ಒಂದು ನಿಯೋಜನೆಯಲ್ಲಿ ಒಂದು ಏನು ಒಂದು ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಶಿವಾಜಿನಗರ ಆಗಿ ಸೆಂಟ್ರಲ್ ಸಂಬಂಧಪಟ್ಟಂತೆ ಈಗಾಗಲೇ ಶಿವಾಜಿನಗರದ ಸ್ಟ್ರಾಂಗ್ ರೂಮ್ ಒಂದನ್ನು ಈಗಾಗಲೇ ಒಂದು ಸೀಸ್ ಅಂದರೆ ಚುನಾವಣೆ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಮತ್ತು ಪಕ್ಷದ ಒಂದು ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಈಗಾಗಲೇ ಬಂದೋಬಸ್ತು ಮಾಡಿ ಮತ್ತು ಮತಪೆಟ್ಟಿಗೆಗಳು ಇರುವಂಥ ಒಂದು ಸ್ಟ್ರಾಂಗ್ ರೂಮನ್ನು ಕೂಡ ಈಗಾಗಲೇ ಚುನಾವಣೆ ಅಧಿಕಾರಿಗಳು ಸೀಸ್ ಮಾಡಿರುವಂಥದ್ದು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಬೇರೆ ಬೇರೆ ಭಾಗದಲ್ಲಿ ಬಂದಿರುವಂಥ ಸ್ಟ್ರಾಂಗ್ ರೂಮ್ ಮತ್ತು ಶಿವಾಜಿನಗರ ಆಗಿರ್ಬೋದು, ಸರ್ವಜ್ಞನಗರ ಆಗಿರ್ಬೋದು ಮತ್ತು ಮಹಾದೇವಪುರ ಏನು ಸೇರಿದಂತೆ ನಿನ್ನೆ ರಾತ್ರಿ 1 ಗಂಟೆ ಅಥವಾ 2 ಗಂಟೆವರೆಗೂ ಕೂಡ ಏನು ಮತಪೆಟ್ಟಿಗೆಗಳು ಈಗಾಗಲೇ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿರುವಂಥ ಒಂದು ಸ್ಟ್ರಾಂಗ್ ರೂಮಿಗೆ ಬಂದಿರುವಂಥದ್ದು ಈಗಾಗಲೇ ಚುನಾವಣೆ ಅಧಿಕಾರಿಗಳು ಕೂಡ ಇದನ್ನು ಪರಿಶೀಲಿಸಿ ಮತ್ತು EVM ಮಷಿನ್ಗಳನ್ನು ಒಂದು ಭದ್ರತೆಯಲ್ಲಿ ಈಗಾಗಲೇ ಸ್ಟ್ರಾಂಗ್ ರೂಮ್ನಲ್ಲಿ ನಿಲ್ಲಿಸಿರುವಂಥದ್ದು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ. ಎಲ್ಲ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಮತ್ತು CRPF ಸೇರಿದಂತೆ ಹಲವು ಒಂದು ಬಂದೋಬಸ್ತಿನಲ್ಲಿ ಕೂಡ ನಿಯೋಜನೆ ಮಾಡಿ ಯಾವುದೇ ರೀತಿ ಇತರ ಘಟನೆ ನಡೆದಂತೆ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ಇಡಿಸಿರುವಂಥದ್ದು ಜೊತೆಗೆ ಜೂನ್ 4ರವರೆಗೂ ಏನು ಈ ಒಂದು ಮತಪೆಟ್ಟಿಗೆಯ ಒಂದು ಜೂನ್ 4ರವರೆಗೂ ಒಂದು ಭದ್ರತೆಯಲ್ಲಿ ಇಟ್ಟಿರುವಂಥದ್ದು ಜೊತೆಗೆ ಜೂನ್ 4ರ ನಂತರ ಅಭ್ಯರ್ಥಿಗಳ ಒಂದು ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಹೇಳ್ಬೋದು. ಅಶ್ವಿನಿ, ವರ್ಷಿತಾ ಮತ್ತು ವೀರೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ.